ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನು ಕಿರಣಕೋರ ಬಂದಿನಿ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಶನ್ ಜೊತೆ. ಸ್ನೇಹಿತರೆ, ನೀವೇನು ಇವತ್ತು ಮನೆ ನೋಡ್ತಾ ಇದ್ರ, ಇದು ಸೈಟಲ್ ಏರಿಯಾ ಬಂದ್ಬಿಟ್ಟು 42x32, 42x32 ಅಲ್ಲಿ ಕಟ್ಟಿರುವಂತಹ ಮನೆ. ಗ್ರೌಂಡ್ ಫಸ್ಟ್ ಸೆಕೆಂಡ್ ಅಲ್ಲಿ ಇದು ಕಟ್ಟಿದ್ದಾರೆ, ಮೂರು ಫ್ಲೋರ್ ಅಲ್ಲಿ ಕಟ್ಟಿರುವಂಥದ್ದು. ಸ್ನೇಹಿತರೆ, ಇದು 85 ಲಕ್ಷಕ್ಕೆ ಕಂಪ್ಲೀಟ್ ಮನೆ ವಿತ್ ಇಂಟೀರಿಯರ್ ಕೂಡ ಬಂದಿದೆ. ಇಂಟೀರಿಯರ್ ನೋಡಿದ್ರೆ ನೀವು ನಿಜವಾಗ್ಲೂ ತಲೆ ಕೆಡಿಸ್ಕೊಂಡ್ಬಿಡ್ತೀರ, ಅಷ್ಟೊಂದು ತುಂಬ ಚೆನ್ನಾಗಿದೆ. ಫ್ರಂಟ್ ಎಲಿವೇಷನ್ ಕೂಡ ತುಂಬ ಚೆನ್ನಾಗಿ ಬಂದಿದೆ, ರಿಯಲ್ ಸ್ಟೋನ್ನ ಇಲ್ಲಿ ಯೂಸ್ ಮಾಡಲಾಗಿದೆ. ಓಕೆ, ಸೊ ಹಾಗೆ ಫ್ರಂಟಲ್ಲಿ MSನ ಗೇಟ್ ಬಂದಿದೆ, ಅಪ್ ಟು 8 ಫೀಟ್ ತನಕ ತೊಗೊಂಬಂದಿದ್ದಾರೆ. ಹಾಗೂ ಪಾರ್ಕಿಂಗ್ ತುಂಬ ದೊಡ್ಡದಾಗಿ ಅವೈಲೇಬಲ್ ಇದೆ, ಎರಡು ಕಾರು, ನಾಲ್ಕೈದು ಬೈಕ್ಗಳನ್ನು ಇಡ್ಬೋದು. ಪಾರ್ಕಿಂಗಲ್ಲಿ ನಿಮಗೆ ಅರೌಂಡ್ 45 ರುಪೀಸ್ನ ಇಲ್ಲಿ ಟೈಲ್ಸನ್ನು ಹಾಕಿರುವಂಥದ್ದು. ಹಾಗೂ ಫ್ರಂಟ್ ಕ್ಲಾಡಿಂಗಲ್ಲಿ ಇಲ್ಲಿ ಗ್ರನೈಟನ್ನು ಯೂಸ್ ಮಾಡಿದ್ದಾರೆ. ಸ್ನೇಹಿತರೆ, ಕೆಳಗಡೆ ಇಲ್ಲಿ ಆ್ಯಕ್ಚುಲಿ 1 BHK ಮನೆ ಬರ್ತಾ ಇದೆ. ಏನು ಎದುರುಗಡೆ ಕ್ಲಾಡಿಂಗ್ ನೋಡ್ತಾ ಇದ್ರೆ, ಇದನ್ನು ರಿವರ್ ಬ್ರೌನ್ ಅಂತ ಹೇಳ್ತಾರೆ, ಜೊತೆಯಲ್ಲಿ ವೈಟ್ ಕಾಂಬಿನೇಷನ್ ಅನ್ನು ಕೂಡ ಇಲ್ಲಿ ಕೊಟ್ಟಿರುವಂಥದ್ದು. ಸ್ನೇಹಿತರೆ, ಓಕೆ, ಸೊ ಇಲ್ಲಿ ಹೊನ್ನೆಯ ಇದು ವಿಂಡೋಸ್ಗಳನ್ನು ಬಂದಿದೆ, ಜೊತೆಯಲ್ಲಿ ಎದುರುಗಡೆ ಟೀ ಕುಡ್ನ ಡೋರ್ ಇಲ್ಲಿ ಬರ್ತಾ ಇದೆ. ಸ್ನೇಹಿತರೆ, ಇದು ಟೀ ಕುಡ್ನ ಡೋರು ಕಂಪ್ಲೀಟ್ ಆಗಿ. ಸ್ನೇಹಿತರೆ, ಇನ್ನು ಹಾಲ್ನ ವಿಚಾರಕ್ಕೆ ಬಂದರೆ, ಹಾಲ್ ಅರೌಂಡ್ 15x10 ಬರ್ತಾ ಇದೆ. ಕೆಳಗಡೆ ಏನು ಗ್ರಾನೈಟ್ ಹಾಕಿದ್ದಾರೆ, ಇದು ಅರೌಂಡ್ 110 ರುಪೀಸ್ದು. ಸ್ನೇಹಿತರೆ, ಇನ್ನು ದೇವ್ರ ಮನೆ ಚಿಕ್ಕದಾಗಿ ಮಾಡಿದ್ದಾರೆ, 3x3 ದೇವ್ರ ಮನೆ ಬರ್ತಾ ಇದೆ. ಇದಕ್ಕೆ ಕಾಮನ್ ಫ್ಲಶ್ ವುಡ್ನ ಡೋರ್ಗಳನ್ನು ಇಲ್ಲಿ ಹಾಕಿರುವಂಥದ್ದು. ಒಳಗಡೆ 1x1.5 ಟೈಲ್ಸನ್ನು ಇಲ್ಲಿ ಹಾಕಿದ್ದಾರೆ. ಸ್ನೇಹಿತರೆ, ಈ ರೀತಿ ಟೈಲ್ಸ್ಗಳು 35 ರೂಪಾಯಿ ಆಗುತ್ತೆ. ಚಿಕ್ಕದಾಗಿ ಕೆಳಗಡೆ ಸ್ಟ್ಯಾಂಡ್ ಕೂಡ ಮಾಡಿದ್ದಾರೆ. ಒಂದು ಓಪನ್ ಕಿಚನ್ ಕೂಡ ಇದೆ. ಓಪನ್ ಕಿಚನ್ ಇಲ್ಲಿ 6x10 ಬರ್ತಾ ಇದೆ. ಇಲ್ಲೂ ಕೂಡ ಎಲ್ ಶೇಪಲ್ಲಿ ಒಂದು ಇದು ಮಾಡಿದ್ದಾರೆ, ಲಾಫ್ಟ್ ಮಾಡಿದ್ದಾರೆ. ಕೆಳಗಡೆನೂ ಎಲ್ ಶೇಪಲ್ಲಿ ಕಿಚನ್ ಕೌಂಟರ್ ಕೂಡ ಮಾಡಲಾಗಿದೆ. ಹಾಗೂ 4 ಫೀಟ್ ಹೈಟ್ಗೆ ಟೈಲ್ಸನ್ನು ಹಾಕಿದ್ದಾರೆ, ಕಿಚನ್ ಟೈಲ್ಸನ್ನು ಹಾಕಿದ್ದಾರೆ. 35 ರೂಪಾಯಿ ಇದಾಗುತ್ತೆ. ಸ್ನೇಹಿತರೆ, ಇಲ್ಲಿ ಗ್ರನೈಟ್ ಕೌಂಟರ್ ಟಾಪನ್ನು ಕೊಟ್ಟಿರುವಂಥದ್ದು. ಇದು ತುಮಕೂರು ಗ್ರನೈಟ್ ಬಂತ ಬರುತ್ತೆ. ಇದು ಆ್ಯಕ್ಚುಲಿ ಇದು 100 ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಆಗುತ್ತೆ. ಮೇಲ್ಗಡೆ 35 ರೂಪಾಯಿಯ ಇದಾಕಿದ್ದಾರೆ, ಕಿಚನ್ ಟೈಲ್ಸ್ಗಳನ್ನು ಇಲ್ಲಿ ಹಾಕಿರುವಂಥದ್ದು. ಹಾಗೂ ಗ್ರನೈಡ್ದೆ ವಾಶ್ ಬೇಸಿನನ್ನು ಇಲ್ಲಿ ಫಿಟ್ ಮಾಡಿದ್ದಾರೆ. ಇನ್ನು ಫಸ್ಟ್ ರೂಮ್ಗೆ ಬಂದರೆ, ಈ ರೂಮು 10x10 ಇದೆ. ಇಲ್ಲೂ ಕೂಡ ಫ್ಲಶ್ ಡೋರನ್ನು ಯೂಸ್ ಮಾಡಿರುವಂಥದ್ದು. ಈ ರೀತಿ ಡೋರ್ಗಳು ಅರೌಂಡ್ 4000 ರುಪೀಸ್ ಆಗುತ್ತೆ. ಇನ್ನು ಕಮ್ಮಿಗೂ ಸಿಗುತ್ತೆ, 3000 ಸ್ಟಾರ್ಟ್ ಆಗುತ್ತೆ. ಇನ್ನೊಂದು ಇಂಟೀರಿಯರ್ ವರ್ಕ್ ನಡೀತಾ ಇದೆ, ಸೊ ದಯವಿಟ್ಟು ಕ್ಷಮಿಸಿ. ಕಂಪ್ಲೀಟ್ ಇಂಟೀರಿಯರ್ ವರ್ಕ್ ನಡೀತಾ ಇರೋದ್ರಿಂದ ಎಲ್ಲ ಕಡೆ ತುಂಬ ಗಲೀಜಾಗಿದೆ, ಇನ್ನೂ ಕ್ಲೀನ್ ಮಾಡಿಲ್ಲ. ವಾರ್ಡ್ರೋಬ್ ಇರ್ಬೋದು ಕಂಪ್ಲೀಟ್ ಆಗಿ ಎಲ್ಲ ಆಗಿದೆ. ಸ್ನೇಹಿತರೆ, ಓಕೆ, ಸೊ ಇನ್ನು ಈ ಕಡೆ ಬಂದರೆ ಇಲ್ಲಿ ಒಂದು ಹ್ಯಾಂಡ್ ವಾಶ್ ಹಾಗೆ ಜೊತೆಗೆ ಒಂದು ಬಾತ್ರೂಮ್ ಕೂಡ ಅವೈಲೇಬಲ್ ಇದೆ. ಇಲ್ಲಿ ಫಿಟ್ಟಿಂಗ್ಗಳು ಸೆರಾದು ಯೂಸ್ ಮಾಡಲಾಗಿದೆ. ಈ ಬಾತ್ರೂಮ್ ನಿಮಗೆ 4x6 ಬರ್ತಾ ಇದೆ, ಅಪ್ ಟು 7 ಫೀಟ್ವರೆಗೆ ಟೈಲ್ಸ್ ಹಾಕಿರುವಂಥದ್ದು. ಈ ರೀತಿ ಟೈಲ್ಸ್ಗಳು ಅರೌಂಡ್ 50 ರುಪೀಸ್ ಆಗುತ್ತೆ. ಕೆಳಗಡೆ ಆ್ಯಂಟಿಸ್ಕಿಟ್ ಟೈಲ್ಸ್ ಹಾಕಿದ್ದಾರೆ, ಇದು 40 ರುಪೀಸ್ ಆಗುತ್ತೆ. ಸೆಂಟ್ರಲ್ಲಿ ಒಂದು ಸದರಳ್ಳಿ ಪೀಸನ್ನು ಕೂಡ ಇಲ್ಲಿ ಹಾಕಿರುವಂಥದ್ದು. ಸ್ನೇಹಿತರೆ, ಸ್ಟೆಪ್ಪು ಅರೌಂಡ್ 3 ಫೀಟ್ ಅಗಲ ಬರ್ತಾ ಇದೆ. SS-ನ ರೈಲಿಂಗ್ಸ್ ಕೊಡ್ತಾ ಇದ್ದಾರೆ. ಹಾಗೂ ಮೇಲೆ ಹೋಗಬೇಕಾದ್ರೇ ಇಲ್ಲೊಂದು ಚಿಕ್ಕದಾಗಿ ವಾರ್ಡ್ರೋಬ್ ಥರ ಕೂಡ ಮಾಡಿದ್ದಾರೆ, ಶೂ ರ್ಯಾಕ್ ಕೂಡ ಅಂತ ಇದನ್ನು ಹೇಳ್ಬೋದು. ಹಾಗೂ ಏನು ಇದಾಕಿದ್ದಾರೆ, ಸ್ಟೆಪ್ಸ್ಗೆ ಗ್ರನೈಟ್ ಹಾಕಿದ್ದಾರೆ. ಇದು ರೆಡ್ ಲಪೋತ್ರ, ಇದು ಒಂಥರ ಆ್ಯಂಟಿಸ್ಕಿಡ್. ಇದು ನಿಮಗೆ ಅರೌಂಡ್ 130 ರುಪೀಸ್ ಕಾರ್ಪೆಟ್ ಆಗುತ್ತೆ. ಸ್ನೇಹಿತರೆ, ಹಾಗೂ ರೈಸರ್ಗೆ ಏನು ಹಾಕಿದ್ದಾರೆ, ಅದು ಕೂಡ ಗ್ರನೈಟೆ. ಆ ಗ್ರನೈಟ್ ನಿಮಗೆ ಅರೌಂಡ್ 90 ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಆಗುತ್ತೆ. ಮೇಲ್ಗಡೆ ಹಾಕಿರೋದು ರೆಡ್ ಲಪೋತ್ರ, ಅದು ನಿಮಗೆ 130 ರುಪೀಸ್ ಆಗುತ್ತೆ. ಹಾಗೂ ಪೈಪ್ಗಳನ್ನು ಮುಚ್ಚೋದಕ್ಕೆ ಇಲ್ಲಿ MS-ನ ಒಂದು ಸ್ಟ್ರಕ್ಚರನ್ನು ಮಾಡಿದ್ದಾರೆ ವಿತ್ CNC ಕಟ್ಟಿಂಗ್. ಇನ್ನು ಮೇಲ್ಗಡೆ ಬಂದರೆ, ಇದು ಡೂಪ್ಲೆಕ್ಸ್ ಮನೆ ಅಂತ ಹೇಳ್ಬೋದು. ಸ್ನೇಹಿತರೆ, ಇಲ್ಲಿ ಟೋಟಲ್ 3+1 ಟೋಟಲಿ 4 ಮನೆ ಇದೆ, 4 ರೂಮ್ಗಳಿದೆ. ಎದುರುಗಡೆ ಟೀ ಕುಡ್ನ ಫ್ರೇಮ್, ಟೀ ಕುಡ್ನ ಡೋರ್ ಕೂಡ ಬಂದಿದೆ. ಈ ಡೋರ್ ಮತ್ತು ಫ್ರೇಮ್ ಎರಡೂ ಸೇರಿಬಿಟ್ಟು 35,000 ರುಪೀಸ್ ಆಗಿದೆ. ಸ್ನೇಹಿತರೆ, ಬರ್ಮಾ ಬಾರ್ಡರ್ ಟೀ ಕುಡ್ ಇದು.
ಈ ರೀತಿ ಡೋರ್ಗಳು ರಮಣಿ ಟಿಂಬರ್ಸಲ್ಲಿ ಸಿಗುತ್ತೆ. ರಮಣಿ ಟಿಂಬರ್ಸ್ ಬಗ್ಗೆ ನಾನು ಆ್ಯಕ್ಚುಲಿ ವೀಡಿಯೋಸ್ ಕೂಡ ಮಾಡಿದ್ದೀನಿ, ನೋಡ್ಬೋದು. ಏನು ಇಲ್ಲಿ ಕೆಳಗಡೆ ಫ್ಲೋರ್ಗೆ ಗ್ರಾನೈಟನ್ನು ಹಾಕಿದ್ದಾರೆ, ಆ ಫ್ಲೋರ್ ಗ್ರಾನೈಟು ಹತ್ತತ್ರ 140 ರುಪೀಸ್ ಆಗುತ್ತೆ. ಹಾಲ್ ಇಲ್ಲಿ 12 ಅಡಿಗೆ 15 ಅಡಿ ಬರ್ತಾ ಇದೆ ಕಂಪ್ಲೀಟಾಗಿ. ಮೇಲ್ಗಡೆ ಫಾಲ್ ಸೀಲಿಂಗ್ ನೋಡ್ಬೋದು, ಅನ್ಬಿಲೀವಬ್ಲಿ ತುಂಬ ಚೆನ್ನಾಗಿದೆ. ಇದೆ ಆ್ಯಕ್ಚುಲಿ ವುಡನ್ ಫಿನಿಷಿಂಗ್ ಕೊಟ್ಟಿದ್ದಾರೆ ಎಲ್ಲ ಕಡೆ ಗೋಡೆಗಳಿಗೆ, ಅದನ್ನು ಫಾಲ್ ಸೀಲಿಂಗಲ್ಲಿ ಕೊಟ್ಟಿರುವಂಥದ್ದು ಅಮೇಝಿಂಗ್ ಆಗಿ ಕಾಣುತ್ತೆ. ಬಾರ್ಡರ್ ಲೈಟ್ ಕೂಡ ಕೊಟ್ಟಿದ್ದಾರೆ, ನೋಡ್ಲಿಕ್ಕೆ ಮಾತ್ರ ತುಂಬ ಅಮೇಝಿಂಗ್ ಆಗಿ ಕಾಣುವಂಥ ಒಂದು ಇಂಟೀರಿಯರ್ನ ಇಲ್ಲಿ ಕ್ರಿಯೇಟ್ ಮಾಡಿರುವಂಥದ್ದು. ಇಂಟೀರಿಯರ್ಗೆ ಇಲ್ಲಿ ಆ್ಯಕ್ಚುಲಿ ಹೆಚ್ಚಿನ ರೇಟ್ ಇದಾಗಿರುವಂಥ ಖರ್ಚಾಗಿರುವಂಥದ್ದು. ಇದು ಡೈನಿಂಗ್ ಏರಿಯಾ, ಎದುರುಗಡೆ ನೋಡ್ತಾ ಇದ್ರಲ್ಲ, ಇದು ಡೈನಿಂಗ್ ಏರಿಯಾ. ಡೈನಿಂಗ್ ಏರಿಯಾದಲ್ಲೂ ಕೂಡ ಒಂದು ಫಾಲ್ ಸೀಲಿಂಗ್ ಬಂದಿದೆ, ಇದು ಕೂಡ ನೋಡ್ಲಿಕ್ಕೆ ತುಂಬ ಚೆನ್ನಾಗಿದೆ. ಹಾಗೂ ಇಲ್ಲೇ ಒಂದು ಓಪನ್ ಕಿಚನ್ ಸಿಗುತ್ತೆ. ಕಿಚನ್ ಅರೌಂಡ್ 10x10 ಬರ್ತಾ ಇದೆ. ಇಲ್ಲಿ ಸಿ ಶೇಪಲ್ಲಿ ಕಿಚನ್ ಕೌಂಟರ್ಗಳನ್ನು ಮಾಡಿರುವಂಥದ್ದು. ಕಿಚನ್ ಕೌಂಟರ್ ಟಾಪನ್ನು ತುಮಕೂರ್ದು ಗ್ರಾನೈಟ್ ಬರುತ್ತೆ, ಅದು 100 ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಆಗುತ್ತೆ. ಇಲ್ಲಿ ಕ್ರಾಕರಿ ಯೂನಿಟ್ ಮಾಡಿದ್ದಾರೆ, ನೋಡ್ತಾ ಇರ್ಬೋದು ನೀವು. ಕಂಪ್ಲೀಟಾಗಿ ಇಂಟೀರಿಯರ್ ತುಂಬ ಮಾಡಿದ್ದಾರೆ ಆ್ಯಕ್ಚುಲಿ. ಡಬಲ್ ಲಾಫ್ಟ್ ಬರ್ತಾ ಇದೆ. ಇಂಟೀರಿಯರ್ ಕೆಲಸ ನಡೀತಾ ಇರೋದ್ರಿಂದ ಸ್ವಲ್ಪ ಗಲೀಜಿದೆ, ಇದೆಲ್ಲ ಗಲೀಜಿಲ್ಲ ಅಂತಂದಿದ್ರೆ ಡೆಫಿನೆಟ್ಲಿ ಇನ್ನೂ ತುಂಬ ಚೆನ್ನಾಗಿ ಕಾಣಿಸಿರೋದು. ಬಟ್ ಆದರೆ ನನಗೆ ಶೂಟ್ ಮಾಡೋಕ್ಕೆ ಸಿಕ್ಕಿರೋದ್ರಿಂದ ನಾನು ಇವಾಗಲೇ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಸೈಡಲ್ಲಿ ಬಂದರೆ ಇದು ಯುಟಿಲಿಟಿ ಏರಿಯಾ. ಯುಟಿಲಿಟಿ ಏರಿಯಾ ಅರೌಂಡ್ 3x8 ಫೀಟ್ ಬರ್ತಾ ಇದೆ. ಇಲ್ಲಿ 2x4ನ ಟೈಲ್ಸ್ಗಳನ್ನು ಹಾಕಿದ್ದಾರೆ, 60 ರೂಪಾಯಿದ್ದು. ಹಾಗೆ ಲಾಸ್ಟಲ್ಲಿ ಒಂದು ವಾಶ್ ಮೆಷಿನ್, SS-ನ ವಾಶ್ ಮೆಷಿನ್ ಕೂಡ ಹಾಕಿರುವಂಥದ್ದು. ಕೆಳಗಡೆ ಆ್ಯಂಟಿಸ್ಕಿಟ್ ಟೈಲ್ಸ್ ಕೂಡ ಇಲ್ಲಿ ಬಳಸಲಾಗಿದೆ ಸ್ನೇಹಿತರೆ. ಈ ಮನೆಯ ಹೈಲೈಟ್ ಅಂದ್ರೇ ಇಂಟೀರಿಯರು, ಎಲ್ಲ ಕಡೆ ವುಡನ್ ಫಿನಿಷು, ಇದರಿಂದ ಲ್ಯಾಮಿನೇಟ್ಸಿಂದ ಫಿನಿಷಿಂಗ್ ಕೊಟ್ಟಿರುವಂಥದ್ದು ತುಂಬ ಸೂಪರಾಗಿ ಕಾಣಿಸ್ತಾ ಇದೆ. ಇನ್ನು ದೇವರ ಮನೆಯ ವಿಚಾರಕ್ಕೆ ಬಂದರೆ, ದೇವ್ರ ಮನೆ ಅರೌಂಡ್ 3x5 ಬರ್ತಾ ಇದೆ. ಸ್ವಲ್ಪ ದೊಡ್ಡದಾಗಿರೋ ದೇವ್ರ ಮನೆ ಇದು. ಅಷ್ಟೇ ಅಲ್ಲದೆ ಮೇಲೆ ಗೋಪುರವನ್ನು ಕೂಡ ಕ್ರಿಯೇಟ್ ಮಾಡಲಾಗಿದೆ ವುಡನ್ ಫಿನಿಷಿಂದ. ಇದನ್ನು ಕೂಡ ಇಂಟೀರಿಯರ್ ವುಡ್ಡಲ್ಲೇ ಮಾಡಿರುವಂಥದ್ದು. ಹಾಗೂ ಟೀ ಕುಡ್ನ ಡೋರ್ ಕೂಡ ಬರ್ತಾ ಇದೆ, ಅರೌಂಡ್ 26,000 ರುಪೀಸ್ನ ಟೀ ಕುಡ್ನ ಡೋರ್ ಇಲ್ಲಿ ಬರ್ತಾ ಇರುವಂಥದ್ದು. ಒಳಗಡೆ 2x4ನ ವೈಟ್ ಟೈಲ್ಸ್ ಜೊತೆ ಇಲ್ಲಿ ಗೋಲ್ಡನ್ ಬೀಡಿಂಗನ್ನು ಕೂಡ ಇಲ್ಲಿ ಹಾಕಿದ್ದಾರೆ ಸ್ನೇಹಿತರೆ. ವರ್ಕಿನ ನಡೀತಾ ಇದೆ. ಇನ್ನು ಈ ಕಡೆ ಬಂದರೆ ಇಲ್ಲಿ ನಾನು ನಿಮಗೆ ಮೊದಲನೇದಾಗಿ ಇಲ್ಲಿ ವಾಶ್ ಬೇಸಿನ್ ಸೆಕ್ಷನನ್ನು ತೋರಿಸ್ತೀನಿ. ನೋಡಿ, ಇಷ್ಟು ನೀಟಾಗಿ ಮಾಡಿದ್ದಾರೆ, ನೋಡಲಿಕ್ಕೆ ಕೂಡ ತುಂಬ ಚೆನ್ನಾಗಿದೆ. 2x4 ಟೈಲ್ಸನ್ನು ಇಲ್ಲಿ ಯೂಸ್ ಮಾಡಿಕೊಂಡು ಮಾಡಿರುವಂಥದ್ದು. ಒಂದು ಕೌಂಟರ್ ಟಾಪ್ ಇದನ್ನು ಕೂಡ ಹಾಕಿದ್ದಾರೆ, ವಾಶ್ ಬೇಸಿನ್ ಹಾಕಿದ್ದಾರೆ. ಕೆಳಗಡೆ ಕೂಡ ಸ್ಟೋರೇಜ್ ಯೂನಿಟ್ ಇದೆ. ಈ ಕಡೆ ಬಾತ್ರೂಮ್ ಇದೆ, ಬಾತ್ರೂಮ್ ಇಲ್ಲಿ 3.5x ಅರೌಂಡ್ 5 ಫೀಟ್ ಬರ್ತಾ ಇದೆ ಸ್ನೇಹಿತರೆ. ಇಲ್ಲಿ ಜಾಗ್ವಾರ್ ಫಿಟ್ಟಿಂಗ್ಗಳನ್ನು ಯೂಸ್ ಮಾಡಿರುವಂಥದ್ದು ಹಾಗೂ 2x4 ಟೈಲ್ಸ್ಗಳನ್ನು ಅಪ್ ಟು 7 ಫೀಟ್ವರೆಗೆ ಯೂಸ್ ಮಾಡಿರುವಂಥದ್ದು. ಈ ರೀತಿ ಟೈಲ್ಸ್ಗಳು ಅರೌಂಡ್ ನಿಮಗೆ 60 ರುಪೀಸ್ ಆಗುತ್ತೆ. ಕೆಳಗಡೆ ಆ್ಯಂಟಿಸ್ಕಿಡ್ ಟೈಲ್ಸ್ ಸೆಂಟ್ರಲ್ಲಿ ಒಂದು ಸಾದ್ರಳ್ಳಿ ಆ್ಯಂಟಿಸ್ಕಿಡ್ ಗ್ರಾನೈಟನ್ನು ಕೂಡ ಯೂಸ್ ಮಾಡಿರುವಂಥದ್ದು. ಕಂಪ್ಲೀಟ್ ಜಾಗ್ವಾರ್ ಫಿಟ್ಟಿಂಗ್ಸ್ ಬರ್ತಾ ಇದೆ. ಈ ಕಡೆ ಒಂದು ರೂಮ್ ಕೂಡ ಬರ್ತಾ ಇದೆ. ಈ ರೂಮ್ ಅರೌಂಡ್ 10x12 ಬರ್ತಾ ಇದೆ ಸ್ನೇಹಿತರೆ. ಓಕೆ, ಇಲ್ಲೂ ಕೂಡ ಫ್ಲಶ್ ಡೋರ್ನ ಯೂಸ್ ಮಾಡಿದ್ದಾರೆ. ಈ ರೀತಿ ಡೋರ್ಗಳು 4,000 ರುಪೀಸ್ ಆಗುತ್ತೆ. ಇಲ್ಲಿ ಒಂದು ಫಾಲ್ ಸೀಲಿಂಗ್ ಆಗಿದೆ, ಇದರದ್ದು ವೈರಿಂಗ್ ಆಗಿಲ್ಲ. ಸೊ ಇಲ್ಲಿ ಕಂಪ್ಲೀಟ್ ವಾರ್ಡ್ರೋಬ್ ಕೂಡ ಆಗಿದೆ. ಹಾಗೂ ಕ್ರಾಸ್ ವೆಂಟಿಲೇಷನ್ಗೆ 2 ವಿಂಡೋಸ್ ಕೂಡ ಇಲ್ಲಿ ಮಾಡಲಾಗಿದೆ ಸ್ನೇಹಿತರೆ. ವಿಂಡೋಸ್ ಎಲ್ಲ ಹೊನ್ನೆದು ಬರ್ತಾ ಇದೆ, ಟೀಕ್ದಲ್ಲ ಶಟರ್ಸ್ ಕೂಡ ಇಲ್ಲಿ ಹೊನ್ನೆದು ಯೂಸ್ ಮಾಡಿರುವಂಥದ್ದು. ಇನ್ನು ಇಲ್ಲಿ ಬಾಲ್ಕನಿ ಬರ್ತಾ ಇದೆ. ಎಸ್, ಇದು ಬಾಲ್ಕನಿ. ಇಲ್ಲಿ WPC ಡೋರ್ನ ಯೂಸ್ ಮಾಡಿದ್ದಾರೆ. ಹೊರಗಡೆಯಿಂದ ಮಳೆ ಹೊಡೆಯುತ್ತಲ್ವಾ, ಸೊ ನೀರಿಗೇನಾಗಬಾರ್ದು ಅಂತ ಹೇಳ್ಬಿಟ್ಟು WPC ಡೋರ್ನ ಯೂಸ್ ಮಾಡಿರೋದು. WPC ಡೋರ್ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ, ಅರೌಂಡ್ 5,000 ರುಪೀಸ್ ಆಗುತ್ತೆ. ಇಲ್ಲಿ ಫೆಂಡರ್ ಮ್ಯಾಕ್ಸ್ ಬೋರ್ಡ್ಗಳನ್ನು ಯೂಸ್ ಮಾಡಿಬಿಟ್ಟು ನೀಟಾಗಿ ಫಿನಿಷಿಂಗನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಫೆಂಡರ್ ಮ್ಯಾಕ್ಸ್ ಬೋರ್ಡು ತುಂಬ ಚೆನ್ನಾಗಿರುತ್ತೆ ಇದು. ಆ್ಯಕ್ಚುಲಿ ನೋಡಲಿಕ್ಕೆ ನೀವು ನೋಡ್ತಾ ಇರ್ಬೋದು, ತುಂಬ ನೀಟಾಗಿ ಕೂಡ ಬಂದಿದೆ. ಅರೌಂಡ್ 3 ಟು 3.5 ಫೀಟ್ ಇಲ್ಲಿ ಬಾಲ್ಕನಿ ಸಿಗ್ತಾ ಇದೆ ಸ್ನೇಹಿತರೆ. ಕಂಪ್ಲೀಟ್ ಫೆಂಡರ್ ಮ್ಯಾಕ್ಸ್ ಬೋರ್ಡನ್ನು ಇಲ್ಲಿ ಹಾಕಿದ್ದಾರೆ, ನೋಡ್ಲಿಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಇದು. ಇನ್ನು ಸ್ಟೆಪ್ ಇದೆ, ಇಲ್ಲಿ ಕೆಳಗಡೆ ಸ್ಟೋರೇಜ್ ಯೂನಿಟನ್ನು ಮಾಡಲಾಗಿದೆ. TV ಯೂನಿಟ್ ಕೂಡ ಬರುತ್ತೆ ಇಲ್ಲೇ.
ಹಾಗೂ ಇದು ಚೈನ್ ಸ್ಟೆಪ್ಗಳನ್ನು ಮಾಡಿರುವಂಥದ್ದು. ಸ್ನೇಹಿತರೆ ಏನು ಚೈನ್ ಸ್ಟೆಪ್ ನೋಡ್ತಾ ಇದ್ದೀರಾ, ಈ ರೀತಿ ಸ್ಟೆಪ್ಗಳು 2000 ರುಪೀಸ್ ಪರ್ ಸ್ಟೆಪ್ ಆಗುತ್ತೆ. ಎಲ್ಲ ಕಡೆ ಕಂಪ್ಲೀಟಾಗಿ ಗ್ರಾನೈಟ್ ಬಾರ್ಡರ್ ಕೂಡ ಕೊಟ್ಟಿರುವಂಥದ್ದು. ಸ್ಟೆಪ್ಸು ಅರೌಂಡ್ 3 ಫೀಟ್ ಅಗಲ ಇದೆ. ಹಾಗೂ ಮೇಲ್ಗಡೆ ನೀವು ನೋಡ್ಬೋದು ಇಂಟೀರಿಯರಿಂದ ಎಷ್ಟೊಂದು ಚೆನ್ನಾಗಿ ಇಲ್ಲಿ ಡಿಸೈನ್ ಮಾಡಿದ್ದಾರೆ ಅಂತಂದರೆ ಬರ್ತಾ ಇದ್ದಂಗೆ ತುಂಬ ಚೆನ್ನಾಗಿ ಲುಕ್ ಕೊಡುತ್ತೆ ಇದೆ. ಆ್ಯಕ್ಚುಲಿ ಟಿ ವಿ ಯೂನಿಟು ಅಷ್ಟೇ, ಇಲ್ಲಿ ಮೇಲ್ಗಡೆ ಮಾಡಿರುವಂಥದ್ದು ಈ ಲುಕ್ ಕೂಡ ತುಂಬ ಚೆನ್ನಾಗಿ ಕೊಡ್ತದೆ. SS-ನ ರೈಲಿಂಗ್ಸ್ ಇದೆ ನೋಡಿ, ಇದೇನೆ ಇಂಟೀರಿಯರಿಂದ ಮಾಡಿರುವಂಥದ್ದು. ಇದು ಲ್ಯಾಮಿನೇಟ್ಸ್ಗಳಿಂದ ಮಾಡಿರುವಂಥದ್ದು, ಒನ್ ಆಫ್ ದ ಅಮೇಝಿಂಗ್ ಇಂಟೀರಿಯರ್ ಅಂತ ಹೇಳ್ತೀನಿ ನಾನು ಇದನ್ನು. ಈಗ ಸೀದಾ ಫಸ್ಟ್ ಫ್ಲೋರ್ಗೆ ಹೋಗ್ಬಿಡೋಣ. ಫಾಲ್ ಸೀಲಿಂಗ್ ಕೂಡ ಅಷ್ಟೇ, ಆಲ್ಮೋಸ್ಟ್ ಎಲ್ಲ ಕಡೆ ಫಾಲ್ ಸೀಲಿಂಗ್ ಬಂದಿದೆ. ರೈಲಿಂಗ್ಸ್ನ ಗ್ಲಾಸ್ ಇನ್ನೂ ಬಂದಿಲ್ಲ, ಟಫನ್ ಗ್ಲಾಸ್ ಬರುತ್ತೆ ವಿತ್ ಎಜ್ಜಿಂಗ್ ಡಿಸೈನ್. ಇದು ಲಿವಿಂಗು, ಲಿವಿಂಗ್ ಅರೌಂಡ್ 12x15 ಬರ್ತಾ ಇದೆ. ಹಾಗೆ ಪಕ್ಕದಲ್ಲಿ ಒಂದು ರೂಮ್ ಕೂಡ ಇದೆ, ಇಲ್ಲೂ ಕೂಡ ಫ್ಲಶ್ ಡೋರನ್ನು ಯೂಸ್ ಮಾಡಿರುವಂಥದ್ದು ವಿತ್ ಸಾಲಿಡ್ ಫ್ರೇಮ್. ಹಾಗೂ ಇಲ್ಲಿ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ವಾರ್ಡ್ರೋಬ್ ಕೂಡ ಕಂಪ್ಲೀಟ್ ಆಗಿದೆ. ಈ ರೂಮ್ ಅರೌಂಡ್ 12x13 ಬರ್ತಾ ಇದೆ ಸ್ನೇಹಿತರೆ, ಸ್ವಲ್ಪ ದೊಡ್ಡದಾಗಿರುವಂಥದ್ದು. ಇದು ಬಾಲ್ಕನಿ ಆಸ್ ಇಟ್ ಈಸ್, ಕೆಳಗಡೆ ನೋಡಿದ್ರಲ್ಲ ಅದೇ ರೀತಿ WPC ಡೋರನ್ನು ಯೂಸ್ ಮಾಡಿದ್ದಾರೆ. ಅರೌಂಡ್ 5000 ರುಪೀಸ್ ಆಗುತ್ತೆ, ಸ್ವಲ್ಪ ಕಾಸ್ಟ್ಲಿ. ವಾಟರ್ ಪ್ರೂಫ್ ಇದು. ಹಾಗೂ ಇಲ್ಲಿ ಫೆಂಡರ್ ಮ್ಯಾಕ್ಸನ್ನು ಮೇಲ್ಗಡೆ ಬಳಸಿರೋದು. ಹಾಗೂ ರೈಟ್ ಸೈಡಲ್ಲಿ ಇಲ್ಲಿ ಸ್ಟೆನ್ಸಿಲ್ ಇದು ನಮ್ಮ ಪ್ಲಾಸ್ಟಿಂಗ್ ಮಾಡಿರುವಂಥದ್ದು. ಸ್ಟೆನ್ಸಿಂಗ್ ಪ್ಲಾಸ್ಟಿಂಗ್ ಅಂತಂದರೆ ಪ್ಲಾಸ್ಟಿಂಗ್ ಮಾಡೋ ಸಮಯದಲ್ಲೇ ಅದು ಆ್ಯಕ್ಚುಲಿ ಸ್ಟೆನ್ಸಿಲ್ ಥರ ಯೂಸ್ ಮಾಡಿಬಿಟ್ಟು ಆ ಥರ ಡಿಸೈನ್ಸನ್ನು ಕೊಡ್ತಾರೆ. ಎದುರುಗಡೆ ಇಲ್ಲಿ ಇದು ಗ್ರಾಸ್, ಆರ್ಟಿಫಿಷಿಯಲ್ ಗ್ರಾಸನ್ನು ಹಾಕಿಬಿಟ್ಟು ಡಿಸೈನ್ ಮಾಡಿದ್ದಾರೆ. ಇದು ನೋಡ್ಲಿಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಈವನ್ ಪೇಂಟಲ್ಲೂ ಕೂಡ ಈ ರೀತಿ ಲುಕ್ಕನ್ನು ನೀವು ಕೊಡಬಹುದು. ಏನು ರೋಯಲ್ ಪ್ಲೇ ಪೇಂಟ್ ಇರುತ್ತೆ ಅದರಲ್ಲೂ ಮಾಡ್ಬೋದು, ಇಲ್ಲ ಸ್ಟೆನ್ಸಿಲ್ ಯೂಸ್ ಮಾಡಿಬಿಟ್ಟು ಈ ಪ್ಲಾಸ್ಟಿಂಗ್ ಮಾಡೋ ಸಮಯದಲ್ಲಿ ನೀವು ಈ ರೀತಿ ಡಿಸೈನ್ಸ್ಗಳನ್ನು ತೊಗೊಂಬರ್ಬೋದು. ಓಕೆ, ಇದು ತುಂಬ ಚೆನ್ನಾಗಿದೆ. ಇಲ್ಲಿ ಅರೌಂಡ್ 4 ಫೀಟ್ ಅಗಲದ ಬಾಲ್ಕನಿ ಸಿಗ್ತಾ ಇದೆ. ಇದು ಬಂದುಬಿಟ್ಟು ಅಟ್ಯಾಚ್ ಬಾತ್ರೂಮ್. ಫಸ್ಟ್ ಬಾತ್ರೂಮ್ ಹೋಗೋಕಿನ ಮುಂಚೆನೆ ಇಲ್ಲಿ ಡ್ರೆಸ್ಸಿಂಗ್ ರೂಮ್ ಬರುತ್ತೆ. ಡ್ರೆಸ್ಸಿಂಗ್ ರೂಮ್ ಪಾಸ್ ಆಗ್ತಾ ಇದ್ದಂಗೆ ನಿಮಗೆ ಇಲ್ಲಿ ಬಾತ್ರೂಮ್ ಬರುವಂಥದ್ದು. ಇಲ್ಲೂ ಕೂಡ ಕಂಪ್ಲೀಟಾಗಿ ಡ್ರೆಸ್ಸಿಂಗ್ ಟೇಬಲನ್ನು ರೆಡಿ ಮಾಡಲಾಗಿದೆ. ಸ್ವಲ್ಪ ವೈಡ್ ಆಗಿರೋ ಡ್ರೆಸ್ಸಿಂಗ್ ಟೇಬಲ್, ಅರೌಂಡ್ 4 ಫೀಟ್ ಬರುತ್ತೆ. ಇನ್ನು ಬಾತ್ರೂಮ್ ಕೂಡ ಅಷ್ಟೇ 5x4 ಬರ್ತಾ ಇದೆ. 7 ಫೀಟ್ ಹೈಟ್ಗೆ 60 ರುಪೀಸ್ ಪರ್ ಸ್ಕ್ವಾರ್ ಫೀಟ್ನ 2x4 ಟೈಲ್ಸ್ಗಳನ್ನು ಹಾಕಿರುವಂಥದ್ದು. ಹಾಗೂ ಜಾಗ್ವಾರ್ನ ಫಿಟ್ಟಿಂಗ್ಸ್ಗಳನ್ನು ಇಲ್ಲಿ ಯೂಸ್ ಮಾಡಲಾಗಿದೆ ಸ್ನೇಹಿತರೆ. ಇನ್ನು ಹೊರಗಡೆ ಬಂದರೆ ಲಿವಿಂಗ್ ನಾನು ಆವಾಗಲೇ ಹೇಳಿದೆ, ಇಲ್ಲೂ ಕೂಡ ಅಷ್ಟೇ ಅಮೇಝಿಂಗ್ ಆಗಿರುವಂತಹ ಫಾಲ್ ಸೀಲಿಂಗ್ಗಳನ್ನು ಮಾಡಿದ್ದಾರೆ. ಎಲ್ಲ ವುಡನ್ ಫಿನಿಶ್ ಇಲ್ಲಿ ಈ ಮನೆಯಲ್ಲಿ. ಲಿವಿಂಗಲ್ಲೂ ಕೂಡ ನಿಮಗೆ ಇಲ್ಲಿ ಒಂದು ಟಿ ವಿ ಯೂನಿಟ್ ಬರ್ತಾ ಇದೆ. ಟಿ ವಿ ಯೂನಿಟ್ ಕೂಡ ಕಂಪ್ಲೀಟ್ ಆಗಿದೆ, ಕೆಲಸಗಳು ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಕ್ಲೀನ್ ಮಾಡಬೇಕಷ್ಟೇ. ನೀವು ನೋಡ್ತಾ ಇರ್ಬೋದು ಕಾಂಬಿನೇಷನ್ ಇರ್ಬೋದು, ತುಂಬ ಕ್ಲಾಸಿ ಆಗಿದೆ ಎಲ್ಲ, ಪ್ಲಸ್ ಗ್ಲಾಸಿ ಕೂಡ ಮಾಡಿದ್ದಾರೆ. ಇನ್ನು ಇದು 3ನೇ ಬೆಡ್ರೂಮು, 3rd ಬೆಡ್ರೂಮ್ ಫ್ಲಶ್ ಡೋರನ್ನು ಯೂಸ್ ಮಾಡಿದ್ದಾರೆ. ಈ 3rd ಬೆಡ್ರೂಮ್ ಅರೌಂಡ್ 12x11 ಬರ್ತಾ ಇದೆ. ಇಲ್ಲೂ ಕೂಡ ಫಾಲ್ ಸೀಲಿಂಗನ್ನು ಮಾಡಿರುವಂಥದ್ದು. ಇನ್ನು ಇಲ್ಲಿ ಲೈಟ್ ಕಲೆಕ್ಷನ್ ಕೊಟ್ಟಿಲ್ಲ. ವಾರ್ಡ್ರೋಬ್ ಕೂಡ ಕಂಪ್ಲೀಟ್ ಆಗಿದೆ. ಸೊ ಇಲ್ಲಿ ವಿಶೇಷತೆ ಏನಂತಂದರೆ ವಾರ್ಡ್ರೋಬನ್ನು ಡೋರನ್ನು ಓಪನ್ ಮಾಡಿದ್ರೆ ಎಸ್, ಇಲ್ಲಿ ಒಳಗಡೆ ಒಂದು ಹಿಡನ್ ಸಾಮ್ರಾಜ್ಯನೇ ತೆರ್ಕೊಳ್ಳುತ್ತೆ. ಇಲ್ಲಿ ಮೊದಲನೇದಾಗಿ ಒಳಗಡೆ ಹೋಗ್ತಾ ಇದ್ದಾಗೆ ಇಲ್ಲಿ ನಿಮಗೆ ಡ್ರೆಸ್ಸಿಂಗ್ ರೂಮ್ ಇದೆ. ಡ್ರೆಸ್ಸಿಂಗ್ ರೂಮ್ ಅರೌಂಡ್ 4x8 ಬರ್ತಾ ಇದೆ. ಡ್ರೆಸ್ಸಿಂಗ್ ರೂಮ್ ಒಳಗಡೆ ಮತ್ತೊಂದು ಬಾತ್ರೂಮ್ ಬರ್ತಾ ಇದೆ. ಇಲ್ಲಿ WPC ಡೋರ್ನ ಯೂಸ್ ಮಾಡಿದ್ದಾರೆ, ವಿದೌಟ್ ಪೇಂಟೆಡ್, ವಿದೌಟ್ ಪೇಂಟ್ ಕೂಡ ಸಿಗುತ್ತೆ. ಇದು ಕೂಡ ಅರೌಂಡ್ 7x3 ಬರ್ತಾ ಇದೆ, 3 ಇಂದ 3.5 ಅಂತ ಹೇಳ್ಬೋದು. ಜಾಗ್ವಾರ್ ಫಿಟ್ಟಿಂಗ್ಸನ್ನು ಯೂಸ್ ಮಾಡಿರೋದು,
60 rupees ವಾಲ್ ಟೈಲ್ಸನ್ನು ಯೂಸ್ ಮಾಡಿದ್ದಾರೆ, ಆ್ಯಂಟಿಸ್ಕಿಡ್ 40 rupees ಫ್ಲೋರಿಂಗನ್ನು ಯೂಸ್ ಮಾಡಿರುವಂಥದ್ದು. ಸೊ ಇನ್ನು ಟೆರೆಸ್ಗೆ ಹೋಗೋಣ. ಟೆರೆಸ್ಗೆ ಹೋಗೋಕ್ಕೆ ನಾವು ಮುಂಚೆ ಇಲ್ಲೂ ಕೂಡ ಒಂದೇ ಒಂದು ರೂಮ್ ಇದೆ, ಅದನ್ನು ತೋರಿಸ್ಬಿಡ್ತೀನಿ ನಾನು ನಿಮಗೆ. ಮೇಲ್ಗಡೆ ಸ್ಕೈ ವ್ಯೂ ಮಾಡಿದ್ದಾರೆ, ಅದು ಸದ್ಯಕ್ಕೆ ಮುಚ್ಚಿಟ್ಟಿದ್ದಾರೆ. ಆನಂತರ ಅಲ್ಲಿ ಟಫನ್ ಗ್ಲಾಸ್ ಬರುತ್ತೆ. ಎಸ್ಎಸ್ನ ರೈಲಿಂಗ್ಸ್ ಆಲ್ಮೋಸ್ಟ್ ಎಂಡ್ ತನಕ ಕಂಟಿನ್ಯೂ ಆಗಿದೆ, ಇನ್ನು ಗ್ಲಾಸ್ ಹಾಕಿಲ್ಲ. ಅದು ಎಚಿಂಗ್ ಹೋಗಿದೆ, ಎಚಿಂಗ್ ಆಗಬೇಕು, ಡಿಸೈನ್ ಬೇಕು. ಡಿಸೈನ್ ಆದಮೇಲೆ ಅದನ್ನು ಫಿಟ್ ಮಾಡ್ತಾರೆ. ನೋಡಿ ಇದು ಮೇಲ್ಗಡೆ. ಸೊ ಇಲ್ಲೊಂದು ರೂಮ್ ಇದೆ, ಸ್ವಲ್ಪ ದೊಡ್ಡದಾದ ರೂಮ್ ಇದೆ. ಆ್ಯಕ್ಚುಲಿ ಅರೌಂಡ್ 15x13 ಬರ್ತಾ ಇದೆ, ತುಂಬ ದೊಡ್ಡದಾಗಿರೋ ರೂಮ್ ಇದು. ಇದಕ್ಕೆ ಬಾರ್ಡರ್ ಫಾಲ್ ಸೀಲಿಂಗ್ ಮಾತ್ರ ಇದೆ. ಕ್ರಾಸ್ ವೆಂಟಿಲೇಷನ್ ವಿಂಡೋಸ್ಗಳು ಜೊತೆಯಲ್ಲಿ ಒಂದು ವಾರ್ಡ್ರೂಮ್ ಹಾಗೂ ಅಟ್ಯಾಚ್ ಬಾತ್ರೂಮ್ ಕೂಡ ಇಲ್ಲಿ ಇದೆ ಸ್ನೇಹಿತರೆ. ನಾವು ಆವಾಗಲೇ ನೋಡಿದ್ವಿ ಹೇಗೆ ವಾರ್ಡ್ರೂಮ್ ಒಳಗಡೆನೇ ಬಾತ್ರೂಮ್ ಬರುತ್ತೆ, ಎಸ್ ಸೇಮ್ ಕಾನ್ಸೆಪ್ಟನ್ನು ಇಲ್ಲಿ ಯೂಸ್ ಮಾಡಿರುವಂಥದ್ದು. ವಾರ್ಡ್ರೂಮ್ ಪಕ್ಕದಲ್ಲೇ ಇಲ್ಲಿ ಬಾತ್ರೂಮ್ ಕೂಡ ಇದೆ. ಈ ಬಾತ್ರೂಮ್ ಅರೌಂಡ್ 5x4 ಇದೆ. ಇಲ್ಲಿ ಡಬ್ಲ್ಯೂ ಪಿ ಸಿ ಡೋರ್, 7 feet ಹೈಟ್ಗೆ 2x4 ಟೈಲ್ಸ್ಗಳನ್ನು ಯೂಸ್ ಮಾಡಿರುವಂಥದ್ದು. ವರ್ಕ್ ನಡೀತಾ ಇದೆ ಇಲ್ಲಿ. ಇಲ್ಲಿ ಸೆರಾದ ಫಿಟ್ಟಿಂಗ್ಸ್ಗಳನ್ನು ಯೂಸ್ ಮಾಡಿದ್ದಾರೆ ಸ್ನೇಹಿತರೆ, ಜಾಗ್ವಾರ್ ಯೂಸ್ ಮಾಡಿಲ್ಲ ಇಲ್ಲಿ. ಓಕೆ, ಸೊ ಇಲ್ಲೂ ಕೂಡ ಒಂದು ಇದು ಬರ್ತಾ ಇದೆ, ಬಾಲ್ಕನಿ ಬರ್ತಾ ಇದೆ. ಕಂಪ್ಲೀಟ್ ಫೆಂಡರ್ ಮ್ಯಾಕ್ಸ್ ಬೋರ್ಡನ್ನು ಇಲ್ಲೂ ಕೂಡ ಯೂಸ್ ಮಾಡಿರುವಂಥದ್ದು. ನೋಡ್ಲಿಕ್ಕೆ ಅಮೇಝಿಂಗ್ ಆಗಿ ಕಾಣ್ತಾ ಇದೆ ಈ ಏರಿಯಾ ಕೂಡ. ಇನ್ನು ಟೆರೆಸಲ್ಲಿ ಡೋರ್ ಇದೆ ಹಾಗೂ ಎದುರುಗಡೆ ಸೇಫ್ಟಿಯಾಗಿ MS ಗ್ರಿಲ್ನ ಡೋರ್ ಕೂಡ ಬರ್ತಾ ಇದೆ. ಕಂಪ್ಲೀಟಾಗಿ 3 ಆ್ಯಂಡ್ ಹಾಫ್ ಫೀಟ್ನ ಪ್ಯಾರಪಿಟ್ ವಾಲ್, ಅದ್ರ ಮೇಲುಗಡೆ ಇನ್ನು 8 inch MS ಸ್ಟ್ರಕ್ಚರ್ ಕೂಡ ಮಾಡಿದ್ದಾರೆ. ಮೇಲ್ಗಡೆ ಟ್ಯಾಂಕ್ ರೂಮ್ ಇದೆ. ಟ್ಯಾಂಕ್ ರೂಮ್ಗೆ ಹೋಗಲಿಕ್ಕೆ ಒಂದು MSನ ಗ್ರಿಲ್ ಕೂಡ ಬರ್ತಾ ಇದೆ. ಸೊ ಇಲ್ಲಿ ಮೇಲ್ಗಡೆ ವಾಟರ್ ಪ್ರೂಫಿಂಗ್ ಕೂಡ ಮಾಡಲಾಗಿದೆ. ಅಷ್ಟೇ ಅಲ್ಲದೆ ಯು ಕ್ಲಾಂಪನ್ನು ಹಾಕಿಬಿಟ್ಟು ಇಲ್ಲಿ ನಿಮಗೆ ಬಟ್ಟೆ ಒಣಸೋದಕ್ಕೆ ಕೂಡ ವ್ಯವಸ್ಥೆ ಮಾಡಿದ್ದಾರೆ. ಹಾಗೂ ಮೇಲ್ಗಡೆ 2000 liters ಟ್ಯಾಂಕ್ ಕೂಡ ಇದೆ ಸ್ನೇಹಿತರೆ. ಸೊ ನೋಡಿದ್ರಲ್ಲ, ನಿಮಗೋಸ್ಕರ ಒಂದಿಷ್ಟು ಉತ್ತಮವಾದ ವಿಡಿಯೋ ತಂದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಏನೇ ಆದರೂ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು, ಯಾಕಂದರೆ ಕನ್ನಡಿಗರೇ ಕನ್ನಡಿಗರನ್ನ ಬೆಳೆಸಬೇಕು. ನಮಸ್ಕಾರ.